ಮುಳುಬಾಗಿಲು ನ್ಯೂಸ್ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳುಬಾಗಿಲು ನಗರಸಭಾ ಕಾರ್ಯಾಲಯದ ಸಮೀಪದಲ್ಲಿರುವ ನಟರಾಜ ಚಿತ್ರಮಂದಿರದ ಮುಂಭಾಗದಲ್ಲಿ ಕಾಲುವೆ ಇಲ್ಲದಿರುವ ಕಾರಣದಿಂದ ಚರಂಡಿ ನೀರು ನಡು ರಸ್ತೆಯಲ್ಲಿ ಬಂದು ಗಬ್ಬು ವಾಸನೆ ಬರುವುದರಿಂದ ಸಾರ್ವಜನಿಕರ ಓಡಾಟದಲ್ಲಿ ತೊಂದರೆ ಉಂಟಾಗಿದೆ. ಮುಖ್ಯವಾಗಿ ಇಲ್ಲಿ ಕಂಡು ಬಂದಿದ್ದು ಏನೆಂದರೆ, ನಟರಾಜ ಚಿತ್ರಮಂದಿರದಿಂದ ನಗರ ಪೊಲೀಸ್ ಠಾಣೆವರೆಗೂ ಕಾಲುವೆ ನಿರ್ಮಾಣ ಮಾಡಲು ಕಲ್ಲು ಬಂಡೆ ಅಡ್ಡಿ ಬರುತ್ತಿದೆ. ಈ ಕಾಲುವೆಯ ನೀರು ನಡು ರಸ್ತೆಯಲ್ಲಿ ಹರಿಯುತ್ತಿರುವುದನ್ನು ನೋಡಿ ನಾವು ವೈಯಕ್ತಿಕವಾಗಿ ನಮ್ಮ ನಗರಸಭಾ ಪೌರಾಯುಕ್ತರಾದ ಜಿ ಶ್ರೀನಿವಾಸ್ ಮೂರ್ತಿರವರನ್ನು ಭೇಟಿ ಮಾಡಿ ಕಾಲುವೆ ನಿರ್ಮಾಣದ ಕುರಿತು ಮಾಹಿತಿ ಕೇಳಿದಾಗ, ಅವರು ಈ ಕಾಲುವೆಯ ಕಾಮಗಾರಿ ಕೈಗೊಳ್ಳಲು ಈಗಾಗಲೇ ಇಂಜಿನಿಯರ್ಗಳ ಸಮೇತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ, ಕಲ್ಲು ಬಂಡೆ ಒಡೆದು ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರುವುದು ಎಂದು ಈ ಮೂಲಕ ನಮ್ಮ ಮುಳುಬಾಗಿಲು ನ್ಯೂಸ್ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಾವು ನಮ್ಮ ಮುಳುಬಾಗಿಲು ನ್ಯೂಸ್ ವತಿಯಿಂದ ಸಂಬಂಧಪಟ್ಟವರಿಗೆ ಮನವಿ ಮಾಡುವುದೇನೆಂದರೆ, ಈ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ತಂದು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕಾಗಿ ವಿನಂತಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳುಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳುಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.